ಮಾದರಿ ಪ್ರಕ್ರಿಯೆ ನಡೆಸಿದರೆ ಇದ್ರ ಈ ಮಧ್ಯೆ ತಾಲೂಕು ಕಚೇರಿಯಿಂದ ಮತ್ತು ಇವತ್ತು ಬೋಡಾದಿಂದ ದಾಖಲಾತಿ ಸಂಗ್ರಹ ಮಾಡುವಂಥ ಕೆಲಸವನ್ನು ನಡೆಸ್ತಾರೆ. ಸೊ ಎಲ್ಲ ದಾಖಲಾತಿ ಸಂಗ್ರಹ ಮಾಡಿದ ಸಾಕ್ಷಿಗಳನ್ನು ವಿಚಾರಣೆ ಮಾಡಿಕೊಡ್ತಕ್ಕಂಥದ್ದು. ಸೊ ಇದೆಲ್ಲ ಆದ ನಂತರ ಬಹುಶಃ ಆರೋಪಣೆ ವಿಚಾರಣೆ ಮಾಡಿಸಿ ಎಲ್ಲ ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಒಂದು ಅಂತಿಮವಾಗಿ ವಿಚಾರಿಸುವಂಥ ಪ್ರಕ್ರಿಯೆ ನಡೆಸ್ತಾರೆ. ಸೊ ಈ ಮಧ್ಯೆ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ಸಿ ಬಿ ಐ ಪಡಿಸ್ಕೊಳ್ಳೋದು ಒಂದು ಅರ್ಜಿಯನ್ನು ಹಾಕೊಂಡಿದ್ವಿ. ಸೊ ಈಗ ರಜಾ ಇರೋದ್ರಿಂದ 14ನೇ ತಾರೀಕು ನಂತರ ನಮ್ಮ ಅರ್ಜಿ ವಿಚಾರಣೆ ಬಂದು ನಮ್ಮ ಮನೆಯ ಹತ್ರ ನಡೆಸಿ ಸಿ ಬಿ ಐಗೆ ಕೊಡೋದಕ್ಕೆ ಮಾನ್ಯ ನ್ಯಾಯಾಲಯ ಸೊ ಆದೇಶ ಮಾಡುವ ನಿರೀಕ್ಷೆ ಇದೆ. ಲೋಕ ಸರ್ ಅದನ್ನೇ ಸರ್, ಈಗ ಸಿದ್ದರಾಮಯ್ಯ ಯಾವ ರೀತಿ ಅಪರಾಧ ಕೃತ್ಯ ಮಾಡಿದ್ರೆ ಅದೇ ರೀತಿ ಕೂಡ ಜಿ ಟಿ ದೇವ್ ಕೂಡ ಅಪರಾಧ ಕೃತ್ಯ ಮಾಡಿದ್ರು. ಅಂದರೆ ಅವ್ರ ಪ್ರಮಾಣ ಬಳಸ್ಕೊಂಡು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರ ಸಹೋದರ ಮಗನ ಹೆಸರಿನಲ್ಲಿ ಸೊ ಇದೇ ರೀತಿ ಮೂಡಕ್ಕೆ ಸಂಬಂಧಪಟ್ಟ ಆಸ್ತಿನ ಕೃಷಿ ಭೂಮಿ ಅಂತ ಸುಳ್ಳು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಅದರ ಆಧಾರ ಮೇಲೆ ಸುಮಾರು 15-20 ನಿಮಿಷಗಳನ್ನು ಅವರು ಪಡೆದಿದ್ದಾರೆ. ಹಾಗಾಗಿ ಕಳ್ಳರು ಬಂದಾಗದು ಸಹಜ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಅದೇ ರೀತಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ರಾಜಕಾರಣಿಗಳು ಅವ್ರ ಜೊತೆ ಸೇರುವಂಥ ಸನ್ನಿವೇಶ ಖಂಡಿತ ಬಂದೇ ಬರುತ್ತೆ. ಅಂದರೆ ಜಿ ಡಿ ಹೌದು ಸರ್, ಈಗ ಎಲ್ಲರೂ ಒಟ್ಟಾಗಿ ತಮ್ಮ ವಿರುದ್ಧ ಕೇಳಿಬರ್ತಕ್ಕಂಥ ಆರೋಪವನ್ನು ಆರೋಪದಲ್ಲಿ ಚರ್ಚೆ ಮಾಡುವಂಥದ್ದು, ಶಿಕ್ಷಣ ತಪ್ಪಿಸೋಕೆ ಬೇಕಾದಂಥ ಒಂದು ಸಂಚು ರೂಪಿಸೋದು ಇವೆಲ್ಲ ಅವ್ರು ಮಾಡೇ ಮಾಡ್ತಾರೆ. ಈಗ ಅದೇ ಹೇಳಿದ್ರ ಸಿದ್ದರಾಮಯ್ಯ ಜೊತೆ ಜಿ ಟಿ ಅವರು ರೇಟ್ ಕೇಳಿದರೆ ಹಾಗೆ ಇದೇ ರೀತಿ ಹಲವಾರು ರಾಜಕಾರಣಿಗಳು ಅಂದರೆ ಈ ರೀತಿ ಅಕ್ರಮವಾಗಿ 50-50 ಅನುಪಾತ ನಿವೇಶನ ಪಡೆದಿರ್ತಕ್ಕಂಥ ಎಲ್ಲ ರಾಜಕಾರಣ ಒಂದಾಗುವಂಥ ಸನ್ನಿವೇಶ ಬಂದಿದೆ. ಅದಕ್ಕೆ ನಾನು ತೋರ್ತಾ ಇದ್ದೆ ಸರ್, ಅವರೊಬ್ಬ ಮಾತಿಗೆ ತಪ್ಪಂಥ ವ್ಯಕ್ತಿ ಅನ್ನೋದು ಇಡೀ ರಾಜ್ಯ ಜನರಿಗೆ. ಇದೇ ಸಿದ್ದರಾಮಯ್ಯ ಈ ಹಿಂದೆ ಆರೋಪ ಹೊತ್ತಂಥ ಅಧಿಕಾರಿ ವ್ಯಕ್ತಿಗಳು ಅಧಿಕಾರದಲ್ಲಿ ಇರಬಾರ್ದು, ತನಿಖಾ ಸಂಸ್ಥೆ ಮೇಲೆ ಪ್ರಭಾವ ಬೀರುತ್ತೆ ಹೇಳಿದ್ದ ವ್ಯಕ್ತಿನೇ ಇವತ್ತು ಉಲ್ಟಾ ಹೊಡಿತಾರೆ. ಸೊ ಇದರಿಂದ ಸಿದ್ದರಾಮಯ್ಯ ಮುಖವಾಡ ಕಳಿಸಿಬಿದ್ದಿದೆ ಸರ್. ಈಗ